ಶಿಗ್ಗಾವಿ ಪಟ್ಟಣದ ಗಾನಯೋಗಿ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳ ಕಲಾ ಸಂಸ್ಥೆಯಲ್ಲಿ ರಾಮಚಂದ್ರಪ್ಪ ನೇಮತ್ಯ ವೇಷಭೂಷಣ ಕಲಾ ಸಂಸ್ಥೆ ಶಿಗ್ಗಾವಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾವೇರಿ ಸಹಯೋಗದಲ್ಲಿ ನಡೆದ ಜಾನಪದ ಸಂಕ್ರಾಂತಿ ಕಾರ್ಯಕ್ರಮವನ್ನು ಸಾಹಿತಿ ಮತ್ತು ನಿವೃತ್ತ ಪ್ರಾಚಾರ್ಯರಾದ ಬಫ ಎಲಿಗಾರ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ಕೋವಿಡ್ನಿಂದ ಸಂಕಷ್ಟಕ್ಕೆ ಒಳಗಾಗಿದ್ದ ಕಲಾವಿದರ ಬದುಕು ಇನ್ನೂ ಸರಿದ ಬಂದಿಲ್ಲ. ಈಗ ಮತ್ತೆ ಮೂರನೇ ಅಲೆ ಬಂದಪ್ಪಳಿಸಿದ ಕಲಾವಿದರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈಗ ವ್ಯಾಪಾರಸ್ಥರ ಚಕ್ಕಡಿ ಬೇಕಂದ್ರೆ ಜನಪದ ಬರೆದ್ರು ನೋಡ್ರಿ. ಒಕ್ಕಲಿಗಾದ್ರೆ ಚಕ್ಕಡಿ ಬೇಕಂದ್ರೆ ಒಕ್ಕಲಿಗ ಅಂದ್ರೆ ಯಾರು? ಕೃಷಿಕ ಅನ್ನದಾತ. ಅವ್ನು ಚಕ್ಕಡಿ ಹಂಗ. ಚಕ್ಕಡಿ ಅಂದ್ರೆ ಏನು? ಮುಂದಿನ ಮಕ್ಕಳಿಗೆ ಗೊತ್ತಾಗ್ತದೆ, ಅದನ್ನ ಅದರೊಳಗೆ ಸೇರಿಸಿದ್ರು. ಅವರು ಅದೊಂದು ಸಾಹಿತ್ಯ. ಒಕ್ಕಲಿಗ ಚಕ್ಕಡಿ ಬೇಕು. ನೂಲು ಒಂದು ಕುಕ್ಕಡಿ, ಕುಕ್ಕಡಿ ಅಂದ್ರೆ ಗೊತ್ತಾಯ್ಲಿ. ಕುಕ್ಕಡಿ ಅಂದ್ರೆ ಏನ್ಪ? ಕುಕ್ಕಡಿ ಅಂದ್ರೆ ಗೊತ್ತಾಯ್ಲಿ ಬಿಡ್ರಿ ಅಂತ ಹುಡುಗರಿಗೆ ಅದನ್ನು ತೋರಿಸ್ಬೇಕಲ್ಲ. ಈ ಸಾಹಿತ್ಯದ ಮುಖಾಂತರ ತೋರಿಸ್ಬೇಕು. ನೂಲು ಒಂಗ ಕುಕ್ಕಡಿ ಬೇಕು. ವ್ಯಾಪಾರಸ್ಥರಿಗೆ ತಕ್ಕಡಿ ಬೇಕು. ತಕ್ಕಡಿ ಅಂದ್ರೆ ತಕ್ಕಡಿ ಏನ್ ಕೆಲಸ ಮಾಡ್ತೈತೆ ಅನ್ನೋದನ್ನ ತಿಳ್ಕೊಂಡು ವ್ಯಾಪಾರಿಯ ಬುದ್ಧಿಯನ್ನ ತೂರಿಟ್ಟು ಇವತ್ತ ಸಮನಾಗಿರ್ತಕ್ಕಂತ ಮಾಹಿತಿಯನ್ನ ಸಂಸ್ಕಾರವನ್ನ ನಾವೆಲ್ಲರಿಗೂ ಕೊಡಬೇಕಂತಕ್ಕಂತ ದೂರದೃಷ್ಟಿಯನ್ನ ಇಟ್ಕೊಂಡು ಇವತ್ತ ಜನಪದ ಸಾಹಿತ್ಯದೊಂದಿಗೆ ಜಾನಪದವನ್ನಾಗಿ ಮಾಡಿ ಸಂಗೀತದೊಂದಿಗೆ ಅದನ್ನ ಬೆರೆಸಿ ಎಲ್ಲರಿಗೆ ಹಂಚುವಂತ ಕೆಲಸವನ್ನ ಇವತ್ತ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ನಾಗರಾಜ್ ದ್ಯಾಮನಕೊಪ್ಪ, ಸಾಹಿತಿ ಶಿವಾನಂದ ಮೇಗೇರಿ, ಪಕ್ಕಿರೇಶ್ ಕೊಂಡಾಯಿ, ಕೊಟ್ರೇಶ್ ಮಾಸ್ತರ್ ಬೆಳಗಲಿ, ಎಸ್ ಬಿ ಅಯ್ಯನ್ ಅವರ್ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, 9 ಲೈವ್ ನ್ಯೂಸ್, ಶಿಗ್ಗಾವಿ.